हलो फ्रेंड्स इवत नानु नम गार्डन स्वल्प जास्ति केस आगे अदरली केस निम्बर शेर मोलकता मलगे गिड नानीवत मेजर वर्कू मलगे गिडद बे अदे शेर माता वेलकम टू हनीस गार्डन मलगे गिड नोड़ी वेरैटी मलगे गिड नमें चली मुगदेले नमेल बरो मलगे हूवे जास्ति बे मल्लिगे हूँ जास्ती बरबेकु अंतंद्रे ईगेल्ल नावु ई तर गिडनेल्ल कट माडि रेडि माडि इट्कोबेकु इवाग नावु कट माडिल्ल अंतंद्रे नमगे सम्मरल्लि गिड आवाग कट माड्कोंड्रे हू बहळ कडिमे बरुत्ते अदक्के नावु इन्नु ओंदु एरडु मूरु तिंगळु मुंचेने गिडनेल्ल कट माडि इट्वि अंतंद्रे नमगे बेसिगेयल्लि गिड चेन्नागि बेळेदु हू जास्ती बरुत्ते नम्म इंटेंशन अदल्वा ಸ್ವಲ್ಪ ಮಣ್ಣಲ್ಲಿ ಚಿಕ್ಕ ಪಾಟ್ಸ್ ಅಲ್ಲಿ ಜಾಸ್ತಿ ಇದು ತಗೋಬೇಕು ಹೂವಾಗಲಿ ಕಾಯಿ ಆಗಲಿ ಹಣ್ಣಾಗಲಿ ತಗೋಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೆ ಇವಾಗಲಿಂದಲೇ ನಾವು ಕಟ್ ಮಾಡಬೇಕು ಇದು ಇನ್ನೊಂದು ವೆರೈಟಿ ಇದು ದೊಡ್ಡ ಮಲ್ಲಿಗೆ ಹೂವು ಅಂದ್ರೆ ನಮ್ಮ ಬಟನ್ ರೋಸಸ್ ಬರುತ್ತಲ್ಲ ಆ ಸೈಜ್ ಅಲ್ಲಿ ಬರುತ್ತೆ ಬಹಳ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ನನಗೆ ಇದು ಬಹಳ ಚಿಕ್ಕದು ಅಂದ್ರೆ 8 ತಿಂಗಳು ಆಗಿದೆ ಅಷ್ಟೇ ಇದನ್ನಿಟ್ಟು ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಹೂವನ್ನ ನಾವು ತಗೋಬಹುದಾಗುತ್ತೆ ಯಾಕೆಂದ್ರೆ ನಾವು ಚಿಕ್ಕ ಚಿಕ್ಕ ಪಾಟ್ ಅಲ್ಲಿ ಇಟ್ಟಿರ್ತೀವಲ್ಲ ಅದೇ ನೆಲದಲ್ಲಿ ಹಾಕಿದ್ರೆ ಬಾಳ ಹೂವು ಜಾಸ್ತಿ ಬಿಡುತ್ತೆ ಪಾಟ್ಸ್ ಅಲ್ಲಿ ಜಾಸ್ತಿ ಹೂವು ತಗೋಬೇಕು ಅಂತಂದ್ರೆ ನಾವು ಈ ತರ ಎಲ್ಲ ಕಟ್ ಮಾಡ್ಕೋಬೇಕು ಗಿಡನ ಕಟ್ ಮಾಡ್ಕೊಂಡು ಬ್ರಾಂಚಸ್ ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನಮಗೆ 5 6 ಬ್ರಾಂಚ್ ಅಷ್ಟೇ ಇದ್ರೆ ಹೂವು ಕೂಡ ಕಡಿಮೆ ಇರುತ್ತೆ ಅದೇ ಬ್ರಾಂಚಸ್ ಜಾಸ್ತಿ ಆಯ್ತು ಅಂತಂದ್ರೆ ಹೂವು ಕೂಡ ಜಾಸ್ತಿ ಬರುತ್ತೆ ಇದರಲ್ಲಿ ನಮಗೆ ಮಲ್ಲಿಗೆ ಗಿಡದಲ್ಲಿ ಬಹಳ ವೆರೈಟೀಸ್ ಸಿಗುತ್ತೆ ಎಲ್ಲ ವೆರೈಟಿನ ಒಂದೊಂದು ಪಾಟ್ ಅಲ್ಲಿ ಇಟ್ಕೊಂಡ್ರು ಕೂಡ ನಮಗೆ ಹೂವು ಜಾಸ್ತಿ ಬರುತ್ತೆ ಈ ತರ ಜಾಸ್ತಿ ದಪ್ಪ ಇರೋ ಸ್ಟೆಮ್ ನ ನಾವು ಮತ್ತೆ ಪ್ರಾಪಗೇಟ್ ಮಾಡಿ ಇನ್ನೊಂದು ಗಿಡನ ಕೂಡ ನಾವು ಮಾಡ್ಕೋಬಹುದು ಇದು ಇನ್ನೊಂದು ವೆರೈಟಿ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದು ಗಿಡ ಇದನ್ನ ನಮಗೆ ಸಮ್ಮರ್ ಅಲ್ಲಿ ಏನು ಹೂ ಬಿಡೋದಿಲ್ಲ ಇದು ಜೂನ್ ಜುಲೈ ಅಲ್ಲಿ ಸ್ವಲ್ಪ ಜಾಸ್ತಿ ಬಿಡುತ್ತೆ ಮಳೆಗಾಲದಲ್ಲಿ ಕಟ್ ಮಾಡ್ಕೊಂಡಿದ್ದೆ ನಾನು ಒಂಚೂರು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಬ್ರಾಂಚಸ್ ಎಲ್ಲ ಬಹಳ ಜಾಸ್ತಿಯಾಗಿ ಬಂದಿದೆ ಇದನ್ನ ನಾವು ಫೆನ್ಸಿಂಗ್ ಹಾಕಿ ಕೂಡ ಹಾಕೋಬಹುದು ನೆಲದ ಮೇಲೆ ಹಾಕಿದ್ರೆ ಬಹಳ ಚೆನ್ನಾಗಿ ದೊಡ್ಡ ಗಿಡ ಆಗುತ್ತೆ ಹೂ ಕೂಡ ಜಾಸ್ತಿ ಬರುತ್ತೆ ಆದ್ರೆ ನಮಗೆ ಅವಕಾಶ ಇಲ್ಲದೆ ಇರಲ್ಲ ಕೆಲವರಿಗೆ ಪಾಟ್ಸ್ ಅಲ್ಲೇ ಬೆಳ್ಕೋಬೇಕಾಗುತ್ತೆ ನನಗೂ ಅದೇ ಅದಕ್ಕೆ ನಾನು ಪಾಟ್ಸ್ ಅಲ್ಲೇ ಬೆಳೆಯೋದ್ರಿಂದ ನಾನು ಯಾವಾಗಿಂದ ಅವಾಗ ಕಟ್ ಮಾಡ್ತಾ ಇರ್ತೀನಿ ಗಿಡ ಇವಾಗೆಲ್ಲ ಹೂ ಬಿಡ್ತಾ ಇಲ್ಲ ಅದಕ್ಕೆ ಇದನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಗೆ ನನಗೆ ಚೆನ್ನಾಗಿ ಗಿಡ ಬರುತ್ತೆ ನಾವು ಯಾವಾಗಲೂ ಕಟ್ ಮಾಡಿದ ಮೇಲೆ ಗಿಡಗಳಿಗೆ ಪೋಷಣೆಗಳು ಜಾಸ್ತಿ ಕೊಡಬೇಕು ಮಲ್ಲಿಗೆ ಗಿಡಗಳು ಬಹಳ ಹೆವಿ ಫೀಡರ್ಸ್ ಇವಕ್ಕೆ ಹೊಸ ಬ್ರಾಂಚಸ್ ಬರಬೇಕು ಅಂತಂದ್ರೆ ಅವಕ್ಕೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ ಎನರ್ಜಿ ಅಂದ್ರೆ ನಮಗೆ ಇನ್ನು ಹೊಸ ಚಿಗುರು ಬರುತ್ತೆ ಹೊಸ ಎಲೆ ಬರುತ್ತೆ ಬ್ರಾಂಚಸ್ ಜಾಸ್ತಿ ಬರುತ್ತಲ್ಲ ಅದಕ್ಕೆ ನಾವು ಅವಕ್ಕೆ ನ್ಯೂಟ್ರಿಷನ್ಸ್ ಜಾಸ್ತಿ ಬೇಕು ನಾವು ಈ ತರ ಕಟ್ ಮಾಡಿದ ಕೂಡಲೇ ಯಾವುದಾದರೂ ಗೊಬ್ಬರ ಕೊಡಬಹುದು ಕೊಟ್ಟಿಗೆ ಗೊಬ್ಬರ ಆದರೂ ಕೊಡಬಹುದು ಅಥವಾ ನಾವು ಕಾಂಪೋಸ್ಟ್ ಅಲ್ಲಿ ಮಾಡ್ಕೊಂಡಿರ್ತೀವಲ್ಲ ಆ ಗೊಬ್ಬರ ಆದರೂ ಕೊಡಬಹುದು ಕೊಟ್ಟಾಗ ಚಿಗುರು ಬಹಳ ಚೆನ್ನಾಗಾಗುತ್ತೆ ಅದು ಚಿಗುರು ಹಾಕಿದ ಮೇಲೆ ಮತ್ತೆ ನಾವು ಇನ್ನೊಂದು ಸಲ ಗೊಬ್ಬರ ಕೊಡಬೇಕಾಗುತ್ತೆ ಗೊಬ್ಬರ ಕೊಟ್ಟ ಮೇಲೆ ನಮಗೆ ಯಾವಾಗ ಬಡ್ಸ್ ಬಿಡುತ್ತಲ್ಲ ಅವಾಗ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ನ ಕೊಟ್ಕೋಬಹುದು ಈಗ ಈ ಸ್ಟೇಜ್ ಅಲ್ಲಿ ನಾವು ಕಟ್ ಮಾಡಿದ ಮೇಲೆ ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ನಾಳೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ ಈ ತರ ನೋಡಿ ಇದರಲ್ಲಿ ಯಾವುದಾದ್ರು ಹುಲ್ಗಿಲ್ ಇದ್ದರೆ ಇದನ್ನೆಲ್ಲ ತೆಗಿಬೇಕು ಇದರಿಂದ ನಾವು ತೆಗಿಯೋದ್ರಿಂದ ನಮ್ಮ ಮಣ್ಣು ಕೂಡ ಸ್ವಲ್ಪ ಲೂಸ್ ಆಗುತ್ತೆ ಇದನ್ನೆಲ್ಲ ಗೊಬ್ಬರ ಕೊಡಕ್ಕಿಂತ ಮುಂಚೆ ನಾನು ಸಾಯಿಲ್ ಎಲ್ಲ ಲೂಸ್ ಮಾಡ್ಕೊಂಡು ಮತ್ತೆ ನಾಳೆ ಇದಕ್ಕೆಲ್ಲ ಗೊಬ್ಬರ ಕೊಡ್ತೀನಿ ಗೊಬ್ಬರ ಕೊಟ್ಟ ಮೇಲೆ ಅದು ಯಾವ ರೀತಿ ಚಿಗುರು ಹಾಕುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಆದರೆ ನಮ್ಮ ಮಲ್ಲಿಗೆ ಗಿಡ ಬೆಳೆಸ್ಕೊಳ್ಳೋದು ಬಹಳ ಈಸಿ ಇದಕ್ಕೇನು ಜಾಸ್ತಿ ಪೆಸ್ಟ್ ಕೂಡ ಅಟ್ಯಾಕ್ ಆಗೋದಿಲ್ಲ ಇದು ನೋಡಿರಿ ಇನ್ನೊಂದು ವೆರೈಟಿ ಇದು ಚಿಕ್ಕದಿದೆ ಇನ್ನೂ ಬಹಳ ಸಣ್ಣ ಗಿಡ ಇದು ಇದರಲ್ಲೆಲ್ಲ ಬೇರೆ ಎಲ್ಲ ಗಿಡಗಳೆಲ್ಲ ಬೆಳೆದಿದೆ ಈ ತರ ಒಣಗಿದ್ದು ಸ್ಟೆಮ್ಸ್ ಇದ್ದರೆ ನಾವು ಅದನ್ನೆಲ್ಲ ತೆಗಿಬೇಕಾಗುತ್ತೆ ಒಣಗಿದ ಸ್ಟೆಮ್ಸ್ ಇಟ್ಕೋಬಾರ್ದು ಎಲ್ಲಿ ಇನ್ನ ಹಸಿ ಇದೆನೋ ಅಲ್ಲಿವರೆಗೂ ಕಟ್ ಮಾಡಿ ಬಿಸಾಕ್ಬೇಕು ಇಲ್ಲಿ ನೋಡ್ರಿ ಅವಾಗಲೇ ಹೊಸ ಚಿಗುರು ಸ್ಟಾರ್ಟ್ ಆಗ್ತಾ ಇದೆ ಈ ತರ ನಮಗೆ
ಚಿಗುರು ಬರುವಾಗ ಭಾಳ ಜಾಸ್ತಿ ನ್ಯೂಟ್ರಿಷನ್ಸ್ ಬೇಕಾಗುತ್ತೆ. ಇಷ್ಟು ಚಿಗುರು ಬಂದರೆ ನಮಗೆ ಹೂವು ಕೂಡ ಜಾಸ್ತಿ ಬೀಳುತ್ತೆ. ನನ್ನ ಹತ್ರ ನಿಯರ್ಲಿ 8 to 9 ವೆರೈಟೀಸು ಮಲ್ಲಿಗೆ ಗಿಡ ಇದೆ. ಇದು ಒಂಥರದ ಮಲ್ಲಿಗೆ ಗಿಡ ನೋಡಿ. ಈ ಥರ ಎಲ್ಲ ನಾವು ಒಣಗಿದ್ದು ಸ್ಟೆಮ್ಸ್ ಇರುತ್ತಲ್ಲ ಆ ಕೊಂಬುಗಳ ಹತ್ರ ನಾವು ಕಟ್ ಮಾಡಬೇಕು. ಕಟ್ ಮಾಡಿದರೆ ಅಲ್ಲಿಂದ ನಮಗೆ ಹೊಸ ಚಿಗುರು ಬಂದು ಹೊಸ ಬ್ರಾಂಚಸ್ಸು ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಸಲ ನಾನು ಎಲ್ಲ ಗಿಡನ ಚೆನ್ನಾಗಿ ಪ್ರೂನ್ ಮಾಡ್ತಾ ಇದ್ದೀನಿ. ಮಾಡೋದ್ರಿಂದ ನನಗೆ ಗಿಡದ ಸೈಜು ದೊಡ್ಡದಾಗುತ್ತೆ, ಹೂವು ಕೂಡ ಜಾಸ್ತಿ ಬರುತ್ತೆ. ಇದರಲ್ಲೆಲ್ಲ ಈ ಸಲ ಹೇಳಿದ್ನೆಲ್ಲ ಚೆಂಡು ಹೂವು ಯಾವ ಪಾಟಲ್ಲಿ ನೋಡಿದರೂ ಸಹ ಚೆಂಡು ಹೂವು ಬಂದಿದೆ. ಅದನ್ನೆಲ್ಲ ತೆಗಿಬೇಕು. ತೆಗೆದು ಇದಕ್ಕೆ ಚೆನ್ನಾಗಿ ಗೊಬ್ಬರ ಕೊಟ್ಟೆ ಅಂತಂದರೆ ಇದು ಚೆನ್ನಾಗಿ ಬೆಳೆಯುತ್ತೆ. ಇದು ಬೆಳೀತಾ ಇಲ್ಲ, ಯಾಕೆಂದರೆ ಒಂದೇ ಗಿಡದಲ್ಲಿ ಎರಡೆರಡು ಗಿಡ ಆಗಿದೆಲ್ಲ, ಅದೂ ಫ್ಲವರ್ಸ್ ಜಾಸ್ತಿ ಬಿಡೋದು, ಇದು ಕೂಡ ಫ್ಲವರ್ಸ್ ಜಾಸ್ತಿ ಬಿಡೋದಲ್ಲ. ಈಗ ಸೀಸನಲ್ಲಿ ನನಗೆ ಚಳಿಗಾಲದಲ್ಲಿ ಚೆಂಡು ಹೂವು ಜಾಸ್ತಿ ಬಿಡ್ತಾ ಇದೆ. ಈ ಚೆಂಡು ಹೂವು ಆಗಿದ ಕೂಡಲೇ ಇದನ್ನೆಲ್ಲ ಕಟ್ ಮಾಡಿ ಇದನ್ನೊಂದೇ ಇಡ್ತೀನಿ, ಆಗ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಈ ಥರ ಎಲ್ಲ ಟಿಪ್ಸ್ನ ನಾವು ಕಟ್ ಮಾಡ್ಕೋಬೇಕು. ಯಾವಾಗಲೂ ಕಟ್ ಮಾಡಬೇಕು ಕಂಪಲ್ಸರಿ ನಾವು ಗಿಡಗಳನ್ನ. ಗಿಡಗಳನ್ನ ಕಟ್ ಮಾಡದೇ ಇದ್ದರೆ ಬೆಳೆಯೋದಿಲ್ಲ. ಬೇಕಾದರೆ ವರ್ಷಕ್ಕೆ 2 ಸಲ ಆದರೂ ಕಟ್ ಮಾಡ್ಕೋಬೋದು, ಅಥವಾ ನಾವು 1 ಸಲ ಆದರೂ ಕಟ್ ಮಾಡಬೇಕು. ಕಂಪಲ್ಸರಿಯಾಗಿ ಕಟ್ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಮಗೆ ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ, ಹೂವು ಕೂಡ ಜಾಸ್ತಿ ಬರುತ್ತೆ. ನಮಗೆ ಈ ಹೂವು ಬಿಡೋ ಗಿಡಗಳಿಗೆ ಕಂಪಲ್ಸರಿಯಾಗಿ 8 ಅವರ್ಸು ನಮಗೆ ಬಿಸಿಲು ಬೇಕೇ ಬೇಕು, ಅವಾಗ ಮಾತ್ರ ನಮಗೆ ಹೂವು ಚೆನ್ನಾಗಿ ಬರುತ್ತೆ. ಇದು ಇನ್ನೊಂದು ವೆರೈಟಿ ಗಿಡ, ಇದು ಕೂಡ ಅಷ್ಟೇ ನಿತ್ಯಮಲ್ಲಿ ದಿನಾ ಬಿಡುತ್ತೆ. ಇದಕ್ಕೆ ಸೀಸನ್ ಅಂತೇನಿಲ್ಲ, ಈಗ ಏನೂ ಬಿಡ್ತಾ ಇಲ್ಲ, ಇದೆಲ್ಲ ಡಾರ್ಮೆನ್ಸಿ ಪೀರಿಯಡಲ್ಲಿದೆ, ಈಗ ಏನೂ ಹೂವು ಏನೂ ಬಿಡೋದಿಲ್ಲ. ಅದಕ್ಕೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಕಟ್ ಮಾಡಿದ ಕೂಡಲೇ ಚಿಗುರೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ನೋಡಿ. ಇದು ನೆಕ್ಸ್ಟ್ ಇಯರ್ ಅಷ್ಟರೊಳಗಡೆ ನಾವು ಅಂದರೆ ಬೇಸಿಗೆ ಬರುವಷ್ಟರೊಳಗಡೆ ನಾವು ಗಿಡನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಗಿಡ ದೊಡ್ಡದಾಗ್ತಾ ಹೋಗುತ್ತೆ. ವರ್ಷ ವರ್ಷಕ್ಕೂ ನಾವು ಗಿಡಗಳಿಂದ ಹೂವು ಜಾಸ್ತಿ ತೊಗೋಬೋದು ನೋಡಿರಿ. ಚಿಗುರು ಆವಾಗಲೇ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಈ ಥರ ಚಿಗುರು ಹಾಕುವಾಗ ನಮಗೆ ಭಾಳ ಜಾಸ್ತಿ ನ್ಯೂಟ್ರಿಷನ್ಸ್ ಬೇಕು. ನೈಟ್ರೋಜನ್ ರಿಚ್ ನೈಟ್ರೋಜನ್ ಫರ್ಟಿಲೈಸರ್ಸು ಭಾಳ ಕೊಡಬೇಕಾಗುತ್ತೆ ಇವಕ್ಕೆ. ಹೂವು ಬಿಡೋ ಸ್ಟೇಜಲ್ಲಿ ಬೇಕಾದರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ನ ಕೊಟ್ಕೋಬೋದು, ಏನೂ ತೊಂದರೆ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಚಿಗುರು ಹಾಕ್ತಾಯಿದೆ ಅಂದರೆ ಒಂದು ಸ್ಟೆಮ್ಮಿಂದ 2 ಸ್ಟೆಮ್ ಬರ್ತಾ ಇದೆ ಅಲ್ಲ, ಹೂವು ಕೂಡ ಜಾಸ್ತಿ ಬಿಡುತ್ತೆ. ಎಲ್ಲ ನಾವು ಸೀಸನ್ ವೈಸು ಯಾವ್ಯಾವ ಸೀಸನ್ಗೆ ಏನೇನು ಹೂವು ಬಿಡುತ್ತೆ ಏನೇನು ಮಾಡುತ್ತೆ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರಬೇಕು. ಇದು ಒಂದು ಮಲ್ಲಿಗೆ ಗಿಡನೇ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ನಾವು ಸೀಸನಲ್ಲಿ ಈ ಥರ ಹಳೇ ಎಲೆಗಳನ್ನೆಲ್ಲ ತೆಗಿಬೇಕು. ತೆಗೆದಿರೋ ಎಲೆಗಳು ನೋಡಿರಿ, ಇದೆಲ್ಲ ತೆಗೆದಾಗ ನಮಗೆ ಅಲ್ಲಿ ಕೂಡ ಚಿಗುರು ಬರುತ್ತೆ. ಅದು ನಾನು ಹೂ ಬಿಡುವಾಗ ನಿಮಗೆ ತೋರಿಸ್ತೀನಿ. ಈಗ ಬರೀ ನಾನು ಸ್ಟೆಮ್ಸ್ನ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಾವು ಎಲೆಗಳನ್ನೆಲ್ಲ ತೆಗೆದು ಬಿಡಬೇಕಾಗುತ್ತೆ. ಎಲೆಗಳು ತೆಗೆದಾಗ ಕೂಡ ಹೊಸ ಚಿಗುರು ಬರುತ್ತೆ. ಅದು ಹೇಗೆ ತೆಗಿಬೇಕು, ಹೆಂಗೆ ಚಿಗುರು ಹಾಕುತ್ತೆ ಅಂತ ನಾವು ತೆಗೆದಾಗ ತೋರಿಸ್ತೀನಿ. ನನಗೆ ಈಗ ಬರೀ ಕಟ್ಟಿಂಗ್ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಗುಂಡು ಮಲ್ಲಿಗೆ ಗಿಡ. ಈ ಥರ ನಾವು ಸ್ಟೆಮ್ಸಲ್ಲಿ ಮತ್ತೆ ನಾವು ಇದರಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸ್ಟೆಮ್ ಕಟ್ ಮಾಡಿದ್ವಿ ಅಂದರೆ ಅದನ್ನು ಇಟ್ಕೋಬೋದು. ಅದು ಭಾಳ ಒದ್ದೆ ಇರೋ ಪ್ಲೇಸಲ್ಲಿ ನೀರು ಜಾಸ್ತಿ ಬೀಳ್ತಾ ಇರುತ್ತಲ್ಲ ಆ ಥರ ಪ್ಲೇಸಲ್ಲಿ ಇಟ್ವಿ ಅಂತಂದರೆ ಅದಕ್ಕೆ ಮತ್ತೆ ಬೇರು ಬಂದು ಹೊಸ ಗಿಡ ಬರುತ್ತೆ. ಇಲ್ಲ ನಾವು ತೊಗೊಂಬರ್ತೀವಿ ಅಂತಂದರೆ ಇದು ಈ ಥರ ಗಿಡ ಬರೀ 50 ರೂಪಾಯಲ್ಲೇ ಸಿಗುತ್ತೆ. ಮಲ್ಲಿಗೆ ಗಿಡ ಯಾವುದು ತೊಗೊಂಡ್ರೂ ಕೂಡ 50 ರೂಪೀಸ್ಗೆ ನಮಗೆ ಸಿಗುತ್ತೆ. ಇದನ್ನೆಲ್ಲ ಕಟ್ ಮಾಡಿ ಈ ಥರ ಪೂರ್ತಿ ಕಟ್ ಮಾಡ್ಕೋಬೇಕು. ಎಷ್ಟಿದೆ ಎಲ್ಲ ಸ್ಟೆಮ್ಸ್ನ ಕಟ್ ಮಾಡಿಕೊಂಡ್ವಿ ಅಂದರೆ ಇದು ಕಟ್ ಮಾಡಿದಮೇಲೆ ನೆಕ್ಸ್ಟು ನಾನು ಚಿಗುರು ಹಾಕಿದಾಗ ನಿಮಗೆ ಒಂದು ವಿಡಿಯೋ ಮಾಡಿ ಇಡ್ತೀನಿ. ಹೇಗಿರುತ್ತೆ ನೋಡಿ ಗಿಡನ ಚಿಗುರಲ್ಲಿ ಹಾಕಿದ್ಮೇಲೆ ಗಿಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಬಿಸಿಲು ಕಂಪಲ್ಸರಿಯಾಗಿ ಬೇಕು. ಇದಕ್ಕೇನು ಜಾಸ್ತಿ ಪೆಸ್ಟ್ ಏನು ಬರೋದಿಲ್ಲ, ಆದರೆ ನಾವು ಇದಕ್ಕೆ ಫರ್ಟಿಲೈಸರ್ಸು ಜಾಸ್ತಿ ಕೊಡಬೇಕಾಗುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು ಎಲ್ಲ. ಇದು ಹಳೆಯದೇ ಗಿಡ, ಆದರೆ ಹೂ ಬಿಟ್ಟಿದೆ. ಇದು ಒಂದು ಗಿಡ, ಇದು ಎಲ್ಲ ಸ್ಟೆಮ್ಸ್ ಎಲ್ಲ ಒಣಗಿ ಹೋಗ್ತಾ ಇದೆ ನೋಡಿ. ಗಿಡ ಏನು ಭಾಳ ದೊಡ್ಡದಾಗಿ ಬೆಳೆದಿದೆ,
ಸ್ಟೆಮ್ಸ್ ಒಣಗ್ತಾ ಇದೆ. ಚಿಗುರೇನು ಎಲ್ಲ ಸ್ಟೆಮ್ಮಲ್ಲಿ ಚಿಗುರಿದೆ, ಆದರೆ ಬೇಗ ಬೆಳೀತಾ ಇಲ್ಲ. ಇದಕ್ಕೆ ಗೊಬ್ಬರ ಕಡಿಮೆ ಆಗಿದೆ, ಅದಕ್ಕೆ ಬೆಳೀತಾ ಇಲ್ಲ. ಇದಕ್ಕೆಲ್ಲ ಮತ್ತೆ ಗೊಬ್ಬರ ಕೊಡಬೇಕು. ಎಲ್ಲೆಲ್ಲಿ ಒಣಗೋಗಿದೆ ಸ್ಟೆಮ್ಸ್ ಎಲ್ಲ ಅಲ್ಲೆಲ್ಲ ತೆಗಿತಾ ಇದ್ದೀನಿ ನಾನು. ಒಂದೊಂದು ಸಲ ಎಲ್ಲ ಗಿಡಕ್ಕೂ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗೋದಿಲ್ಲ, ನಾವು ಗೊಬ್ಬರ ಕೊಡೋದು ಲೇಟ್ ಆಗ್ಬೋದು. ಗಿಡನ ಬೆಳೆಸೋದು ಅಂತಂದರೆ ಅದಕ್ಕೆ ಭಾಳ ಟೈಮ್ ಕೊಡಬೇಕಾಗುತ್ತೆ. ನಾವು ಬರೀ ಮಾಡೋದ್ರಿಂದ ಹೂವು ಕೂಡ ಜಾಸ್ತಿ ಬಿಡುತ್ತೆ. ಅದಕ್ಕೆ ನೀವು ಗಿಡಗಳು ಪ್ರೂನ್ ಮಾಡಿರಿ, ಈಗಲೇ ಗಿಡ ಬೆಳೆಸೋ ಪ್ರಯತ್ನ ಮಾಡಿ. ಹಸಿರೇ ನಮ್ಮ ಉಸಿರು. ನನ್ನ ವೀಡಿಯೋಸ್ನ ಭಾಳ ಜನ ನೋಡ್ತಿದ್ದಾರೆ, 65% ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ.